ಚಾನಲ್ ಆಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಅನಿಲ್ ಅಂಬಾನಿ ಹಾಗೂ ಮುಕೇಶ್ ಅಂಬಾನಿಯವರ ಒಂದು ಜಾತಕವನ್ನು ನೋಡೋಣ. ಮುಕೇಶ್ ಅಂಬಾನಿ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ಹಾಗೂ ಅನಿಲ್ ಅಂಬಾನಿ ಅಷ್ಟು ಸಕ್ಸಸ್ ಕಾಣ್ತಾ ಇಲ್ಲ. ಸೊ ಏನು ಅವರ ಜಾತಕನ ನೋಡೋಣ. ಫಸ್ಟ್ ಆಫ್ ಆಲ್ ಮುಕೇಶ್ ಅಂಬಾನಿ ನೋಡೋಣ. ಸೊ ಮುಕೇಶ್ ಅಂಬಾನಿ ನೇಟರ್ ಚಾರ್ಟ್ ಅಂತ ಕೊಟ್ಟರೆ ಇದರಲ್ಲಿ ಓಪನ್ ಆಗುತ್ತೆ. ಫಸ್ಟು ಮುಕೇಶ್ ಅಂಬಾನಿಯವರ ನೇಟರ್ ಚಾರ್ಟ್ ನೋಡೋಣ. ಸೊ ಓಪನ್ ಆಗ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಮುಕೇಶ್ ಅಂಬಾನಿಯವರ ಒಂದು ನೇಟರ್ ಚಾರ್ಟ್ ಅಂದರೆ ಒಂದು, ಎಸ್ ನಿಮಗೆ ಗೊತ್ತಿದೆ ಅಲ್ವಾ, ಅದು ಬರ್ತ್ ಚಾರ್ಟ್ ಅಥವಾ ಜಾತಕ ಹೇಗಿದೆ ಅಂತ ನೋಡ. ಫಸ್ಟ್ ಆಫ್ ಆಲ್ ಇವರು ನೋಡಿ, ವೃಶ್ಚಿಕ ಲಗ್ನ, ವೃಶ್ಚಿಕ ಲಗ್ನ, ಲಗ್ನಾಧಿಪತಿ ಕೇಂದ್ರದಲ್ಲಿರಬೇಕು. ಫಸ್ಟ್ ರೋಲ್ ನೋಡಿ, ಕೇಂದ್ರದಲ್ಲಿ ಇದ್ದಾನೆ, ಲಗ್ನಾಧಿಪತಿ ಕೇಂದ್ರದಲ್ಲಿ ಇದ್ದಾನೆ. ಸೊ ಇದು ಫಸ್ಟ್ ರೋಲು, ಫಸ್ಟ್ ರೋಲ್ ಕರೆಕ್ಟ್ ಆಗಿರಬೇಕು. ಸೊ ಇಟ್ ಫಾಲೋಡ್ ಕರೆಕ್ಟ್ಲಿ. ಸೊ ಮತ್ತೊಂದು, ಗುರು ಚೆನ್ನಾಗಿರಬೇಕು. ಪ್ರತಿಯೊಬ್ಬರ ಜಾತಕದ ಯಾರಿಗೆ ತುಂಬ ಒಂದು ಅಭಿವೃದ್ಧಿ ಹೊಂದ್ತಾರೆ ಅವ್ರಿಗೆ ಗುರು ಚೆನ್ನಾಗಿರ್ಬೇಕು. ನೋಡಿ, ಗುರು ಇವರಿಗೆ ಎಸ್ ಹತ್ತನೇ ಮನೆ. ಸೊ 8, 9, 10 ಮನೆಯಲ್ಲಿ ಗುರು ಅಂದರೆ ಮಾಡುವಂಥ ಉದ್ಯೋಗ ಅಥವಾ ಕೆಲಸದಲ್ಲಿ ಸಕ್ಸಸ್ ಕಾಣುವಂಥದ್ದು ಗುರು ಚೆನ್ನಾಗಿರ್ಬೇಕು. ನೆಕ್ಸ್ಟು 10ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ ನೋಡಿ, ಸೂರ್ಯ, ಸೂರ್ಯ ತುಂಬ ಹೈ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ತುಂಬ ಉಚ್ಚ ಸ್ಥಾನದಲ್ಲಿ ಇರೋದನ್ನು ಕಾಣ್ತೀವಿ. ಸೊ ಇದು ಈ ಮೂರು ಒಂದು ಕೀ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಒಂದು ನೋಡಿ, 9ನೇ ಮನೆ ಭಾಗ್ಯಸ್ಥಾನ, ಭಾಗ್ಯಸ್ಥಾನದ ಅಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಅಂದರೆ ಇವರು ಭಾಗ್ಯಸ್ಥಾನದಲ್ಲಿ ಅಂದರೆ ಭಾಗ್ಯ ಒಂದು ಹಣದ ರೂಪದಲ್ಲಿ ಅಥವಾ ಒಂದು ಶ್ರೀಮಂತಿಕೆ ರೂಪದಲ್ಲಿ ಇವರ ಜೊತೆ ಇರುತ್ತೆ ಅಂತ ಹೇಳ್ಬೋದು. ಇದು ಮುಖ್ಯ ಆಯಿತಾ. ನೆಕ್ಸ್ಟ್ ಒಂದು ನೋಡಿ, 12ನೇ ಮನೆ ಅಧಿಪತಿ ಬಂದು 6ರಲ್ಲಿ ಕೂತಿರುವಂಥದ್ದು. ಸೊ ಇದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಸೊ ಹಾಗೆ ನೋಡಿ, 8ನೇ ಮನೆ ಅಧಿಪತಿ ಸಹ 6ರಲ್ಲಿ ಬಂದು ಕೂತಿರೋದು, ಇದು ವಿಪರೀತ ರಾಜಯೋಗ. ಸೊ ನೀಚ ಭಂಗ ರಾಜಯೋಗ ಅಂತಲೂ ಕರಿಬೋದು ಎರಡನ್ನೂ. ಸೊ ಅಂದರೆ 8ನೇ ಮತ್ತು 12ನೇ ಮನೆಯ ಒಂದು ಅಧಿಪತಿಗಳು 6ರಲ್ಲಿ ಬಂದು ಸೇರಿದ್ರು, ಮಹಾನ್ ರಾಜಯೋಗ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಜಾತಕ ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಸ್ಯಾಟ್ರನ್, ಈ ಒಂದು ವೃಶ್ಚಿಕ ಲಗ್ನದಲ್ಲಿ ಸ್ಯಾಟ್ರನ್ ಇರೋದರಿಂದ ಸೊ ಪ್ರೋಗ್ರೆಸ್ ನಿಧಾನಕ್ಕಾದರೂ 100% ಫರ್ಮ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ದ್ಯಾಟ್ಸ್ ಗುಡ್. ಸೊ ಗೊತ್ತಾಯ್ತಾ, ಹಾಗೆ ಈ ಒಂದು ಜಾತಕ ತುಂಬ ಚೆನ್ನಾಗಿರೋದನ್ನು ನಾನು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ಹೀಗೇನೇ ಅನಿಲ್ ಅಂಬಾನಿಯವರ ಜಾತಕ ಇದೆಯಾ ಅಂತ ನೋಡೋಣ ಫ್ರೆಂಡ್ಸ್. ಸೊ ಮುಕೇಶ್ ಅಂಬಾನಿ ಒಂದು ಪ್ಲೇಸಲ್ಲಿ ಅನಿಲ್ ಅಂಬಾನಿನ ಕೊಡೋಣ. ಸೊ ಅನಿಲ್ ಅಂಬಾನಿ, ಸೊ ಅನಿಲ್ ಅಂಬಾನಿಯವರ ನೆಟಲ್ ಚಾರ್ಟನ್ನು ನೋಡಿದಾಗ, ಸೊ ನೋಡಿ ಅದು, ಸೊ ಇಲ್ಲಿ ಅನಿಲ್ ಅಂಬಾನಿಯವರ ನೆಟಲ್ ಚಾರ್ಟಲ್ಲಿ ಆ ಯೋಗ ಇದೆಯಾ ನೋಡೋಣ. ಸ್ಪೆಷಲಿ ನೋಡಿ, ಎಸ್ ಅಸೆಂಡೆಂಟು ಇವರು ಮಕರ ಲಗ್ನ ಆಗುತ್ತೆ, ಲಗ್ನಾಧಿಪತಿ ಕೇಂದ್ರದಲ್ಲಿರಬೇಕು ಅಥವಾ ತ್ರಿಕೋನದಲ್ಲಿರಬೇಕು. ನೋಡಿ, ಲಗ್ನಾಧಿಪತಿ 12ರಲ್ಲಿ ಕೂತಿದ್ದಾನೆ. ಸೊ ಇದು ಫಸ್ಟ್ ಡಿಮೆರಿಟ್, ಮೆರಿಟ್ ಫಸ್ಟ್ ಡಿಮೆರಿಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಒಂದು, ಎಸ್ ಎರಡನೇದಾಗಿ ಈ ಒಂದು ಗುರು ಚೆನ್ನಾಗಿರಬೇಕು. ಗುರು 11ರಲ್ಲಿದ್ದಾರೆ. ಸೊ ಚೆನ್ನಾಗಿದ್ದಾನೆ ಅಂತ ಭಾವಿಸೋಣ, ಯಾಕಂದರೆ ಮಂಗಳನ ರಾಶಿನಲ್ಲಿರೋದ್ರಿಂದ, ಮಂಗಳ ಫ್ರೆಂಡ್ ಆಗೋದ್ರಿಂದ ಚೆನ್ನಾಗಿದ್ದಾನೆ ಅಂತ ಹೇಳ್ಬೋದು. ಆದರೆ 11ನೇ ಮನೆ ಅವರ ಅಣ್ಣನನ್ನು ಸೂಚಿಸುತ್ತೆ, ಅಂದರೆ ಬಿಗ್ ಬ್ರದರ್ನ ಸೂಚಿಸುತ್ತೆ. ಬಿಗ್ ಬ್ರದರ್ ಜೊತೆಗಿರೋವರೆಗೂ ಇವರನ್ನು ಯಾರೂ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಬಿಗ್ ಬ್ರದರನ್ನು ಅಂದರೆ ಇವರ ಅಣ್ಣನಾದಂಥ ಮುಕೇಶ್ ಅಂಬಾನಿನ ಯಾವಾಗ ಇವರು ಅವರಿಂದ ದೂರ ಆದರೂ ಅಲ್ಲಿಂದ ಇವರಿಗೆ ಸಮಸ್ಯೆ ಶುರುವಾಯಿತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಗುರು ಆದಮೇಲೆ 10ನೇ ಮನೆ. ಸೊ 10ನೇ ಮನೆಯ ಅಧಿಪತಿಯಾದಂಥ ಶುಕ್ರ
ಚೆನ್ನಾಗಿರಬೇಕು. ಸೊ ಶುಕ್ರ ಎಲ್ಲಿದ್ದಾನೆ ಅಂತ ನೋಡೋದಾದರೆ, ಶುಕ್ರ ಎಸ್ ಶುಕ್ರ ಬಂದು ಏಳನೇ ಮನೆಯಲ್ಲಿ ಕೇಂದ್ರದಲ್ಲೇ ಇದ್ದರೂ ಸಹ ಒಂದು ಮಂಗಳ ಡೆಬಿಲಿಟೇಷನ್ ಆಗಿದ್ದಾರೆ, ಅಂದರೆ ತುಂಬ ನೀಚ ಮಂಗಳನ ಜೊತೆ ಕೂತಿದ್ದಾರೆ. ಸೊ ಹಾಗಾಗಿ ಇವರಿಗೆ ಸರಿಯಾದಂತಹ ಒಂದು ಏನಾಗೋದಿಲ್ಲ ಅಂತ ಹೇಳ್ಬೋದು. ಎಸ್ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಎದುರಿಸೋದನ್ನು ಕಾಣ್ತಾ ಇದ್ದೀವಿ. ಸ್ವಲ್ಪ ಅರ್ಜೆನ್ಸಿ, ತುಂಬ ಸ್ವಲ್ಪ ಆತುರಾತುರವಾಗಿ ಡಿಶನ್ ತೊಗೊಂಡು ಈ ಒಂದು ಡಿಶ್ ಹಾಳು ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ. ಸೊ ನೆಕ್ಸ್ಟು ನೋಡಿ, ಎಂಟನೇ ಮನೆ ಅಧಿಪತಿಯಾದಂಥ ಸೂರ್ಯ ಬಂದು ಐದನೇ ಮನೆಯಲ್ಲಿ ಕೂತಿರುವಂಥದ್ದು. ಎಂಟನೇ ಮನೆ ಅಧಿಪತಿಯಾದಂಥ ಸೂರ್ಯ ಐದನೇ ಮನೆಯಾದಂಥ ತ್ರಿಕೋನದಲ್ಲಿ ಕೂತಿರೋದ್ರಿಂದ ಇವರಿಗೆ ತನ್ನ ಒಂದು ಪೂರ್ವಜರ ಆಸ್ತಿ ಲಭ್ಯ ಆಗುತ್ತೆ, ಆದ್ರೂ ಅದನ್ನು ಉಳಿಸ್ಕೊಳ್ಳೋವಂಥ ಸಾಮರ್ಥ್ಯ ಇವರಿಗೆ ಇರೋದಿಲ್ಲ. ಯಾಕೆ ಅಂದರೆ ನೋಡಿ, ಆರು ಮತ್ತು ಒಂಬತ್ತನೇ ಮನೆ, ಸೊ ಆರನೇ ಮನೆ ಅಧಿಪತಿಯಾದಂಥ ಬುಧ ಜೊತೆಗೆ ಸೇರಿದ್ದಾನೆ. ಹಾಗಾಗಿ ಸ್ವಲ್ಪ ಉಳಿಸ್ಕೊಳ್ಳೋದು ತುಂಬ ಕಡಿಮೆ ಅಂತ ಹೇಳ್ಬೋದು. ನಿಮ್ಗೆ ಮೊದಲೇ ಗೊತ್ತಾದಂತೆ ಎಂಟನೇ ಮನೆ ಅಧಿಪತಿ ಒಂದು ತ್ರಿಕೋನಕ್ಕೆ ಬಂದಾಗ ಒಂದು ಇಂಟೆಲಿಜೆನ್ಸ್ ಅಂತಾರೆ, ಒಂದು ಇಂಟೆಲಿಜೆನ್ಸಲ್ಲಿ ಕೊರತೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಏಳನೇ ಮನೆ ಅಧಿಪತಿ ಸಹ ಐದರಲ್ಲೇ ಇರೋದರಿಂದ ಇವರು ಒಂದು ಒಂದು ಪಾರ್ಟ್ನರ್ಸನ್ನು ಅಥವಾ ತುಂಬ ಒಂದು ಬಿಸ್ನೆಸ್ ಪಾರ್ಟ್ನರ್ಸ್, ತುಂಬ ಎಂಜಾಯ್ಮೆಂಟು, ತುಂಬ ಒಂದು ಫಿಲಮ್ ಫೀಲ್ಡಲ್ಲಿ ತಮ್ಮ ಒಂದು ಲಕ್ಕನ್ನು ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಇವರಿಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಎಂಟನೇ ಮನೆ ಜೊತೆಗೆ ಎಂಟನೇ ಮನೆ ಅಧಿಪತಿ ಹಾಗೂ ಆರನೇ ಮನೆ ಅಧಿಪತಿ ಒಂದು ಇನ್ನೊಂದು ಯಾವುದನ್ನ ಅಪಚಯ ಹೌಸಲ್ಲಿ, ಅಂದರೆ ಈ ಧೀರುಭಾಯಿ ಮುಕೇಶ್ ಅಂಬಾನಿ ಈ ಥರ ಆರನೇ ಮನೆಯಲ್ಲಿ ಇಲ್ಲ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಸೇರಿದರೆ ತುಂಬ ಉತ್ತಮ ಆಗೋದು. ಆದರೆ ಇವರಿಗೆ ಐದನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಗ್ಗೆ ಬಹಳಷ್ಟು ಆಸಕ್ತಿ ಹೋಗುತ್ತೆ, ಆದ್ದರಿಂದ ಸ್ವಲ್ಪ ಇವರು ಕಳ್ಕೊತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೋಡಿ, ಕೇತು ಮೂರನೇ ಸ್ಥಾನದಲ್ಲಿರೋದ್ರಿಂದ ಇವರು ಒಂದು ಸೋದರತ್ತ ಅಥವಾ ಸೋದರ ಅಥವಾ ತನ್ನ ನೆರೆಹೊರೆಯವರನ್ನ ಸಂಪರ್ಕವನ್ನು ಕಳ್ಕೋತಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಮೂರನೇ ಮನೆ ಒಂದು ನೆರೆಹೊರೆಯವರು ಅಥವಾ ತಮ್ಮ ಅಂತ ಹೇಳ್ಬೋದು, ತಮ್ಮಂದ್ರೇನ ಕಳ್ಕೋತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಒಂದು ನೆರೆಹೊರೆಯವ್ರ ಜೊತೆಗೆ ಅಷ್ಟು ಉತ್ತಮವಾದ ಸಂಬಂಧವನ್ನು ಹೊಂದಿರಲಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ತನ್ನ ಒಂದು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ವ್ಯಕ್ತಿಯ ಜಾತಕದಿಂದ ನಾವು ಹೇಳ್ಬೋದು ವ್ಯಕ್ತಿ ಅಭಿವೃದ್ಧಿ ಆಗ್ತಾನ ಇಲ್ವಾ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಐ ಹೋಪ್ ಯು ಲೈಕ್ ಇಟ್. ನಿಮ್ಗೆ ಇಷ್ಟ ಆಗಿರೋದು ಇಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ನಾನು ಮುಗಿಸ್ತಾ ಈ ಒಂದು ಪ್ರೆಡಿಕ್ಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ನೈಸ್ ಡೇ.